ಇದೇ ಬಿಸಿ ರೋಡಿನಲ್ಲಿದ್ದಂತಹ ವಿನಾಯಕ ಚಿತ್ರಮಂದಿರ ವರ್ಷದೊಳಗಡೆ ಬೀಗ ಹಾಕಿದ ಫ್ಯಾಮಿಲಿ ಆಡಿಯನ್ಸ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡೋದಕ್ಕೆ ಪುತ್ತೂರಿನಲ್ಲಿ ಸಾಧ್ಯನಾ ಅಂತ ಕೇಳಿದ್ರೆ ಸಾಮಾನ್ಯ ವರ್ಗದ ಪ್ರೇಕ್ಷಕರಿಗೆ ಬೇಕಾಗಿರುವುದು ಇದೇ ಅರುಣ ಚಿತ್ರಮಂದಿರ ಕೌಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರು ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಳೆದ ಎಪಿಸೋಡ್ ನಲ್ಲಷ್ಟೇ ಪುತ್ತೂರಿನಲ್ಲಿ ಒಂದು ಮಾಲ್ ಬರುತ್ತೆ ಆ ಮಾಲ್ ನಲ್ಲಿ ಬಾರಾ ಸಿನಿಮಾ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ತಲೆ ಎತ್ತುತ್ತೆ ಹಾಗೆ ಹೀಗೆ ಅಂತ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ವಿ ಆದರೆ ಅದರ ಎರಡನೇ ಭಾಗವಾದಂತಹ ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಿಂದಾಗಿ ಪುತ್ತೂರಿನ ಅರುಣ ಚಿತ್ರಮಂದಿರಕ್ಕೆ ಏನಾದರೂ ಸಮಸ್ಯೆ ಇದೆಯಾ ಅನ್ನುವ ಒಂದಿಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದ ಮೂಲಕ ನಮ್ಮ ಅನಿಸಿಕೆ ಹಾಗೆ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಒಂದಿಷ್ಟು ಮಂದಿ ಈಗಾಗಲೇ ಶುರು ಮಾಡಿದ್ದಾರೆ ಇದರಿಂದ ಅರುಣ ಚಿತ್ರಮಂದಿರಕ್ಕೆ ಸಮಸ್ಯೆ ಆಗುತ್ತೆ ಹಾಗೆ ಹೀಗೆ ಅಂತ ಇಂತಹ ನಿದರ್ಶನಗಳು ಇದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡಿನಲ್ಲಿ ಕೂಡ ನಡೆದಿದೆ ಬಿಸಿ ರೋಡಿನಲ್ಲಿ ನಕ್ಷತ್ರ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಬಂತು ಹೀಗಾಗಿ ಇದೇ ಬಿಸಿ ರೋಡಿನಲ್ಲಿದ್ದಂತಹ ವಿನಾಯಕ ಚಿತ್ರಮಂದಿರ ವರ್ಷದೊಳಗಡೆ ಬೀಗ ಹಾಕಿತ್ತು ಇದೇ ಪ್ರಮೇಯ ಪುತ್ತೂರಿಗೆ ಬರುತ್ತಾ ಅಂತ ಕೇಳಿದ್ರೆ ನಿಜವಾಗ್ಲೂ ಬರುವುದಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಪುತ್ತೂರಿನಲ್ಲಿ ಬಹುತೇಕರು ಇರೋದು ಮಧ್ಯಮ ವರ್ಗದವರು ಹೀಗಿರಬೇಕಾದ್ರೆ ಅವರು ಪ್ರತಿ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೂ ಮೊದಲು ಎಲ್ಲವನ್ನ ತುಲನೆ ಮಾಡಿಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಹೋಗ್ತಾರೆ ಬಹುಮುಖ್ಯವಾಗಿ ಟಿಕೆಟ್ ದರ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಹೇಳೋದಾದ್ರೆ ಇಲ್ಲಿನ ಟಿಕೆಟ್ ದರ 200 ರೂಪಾಯಿಗಿಂತ ಹೆಚ್ಚೇ ಇರುತ್ತೆ ಸಾಮಾನ್ಯವಾಗಿ ಹೇಳೋದಾದ್ರೆ 236 ರೂಪಾಯಿ ಇತ್ತೀಚೆಗೆ ಇದೇ ಭಾರತ ಸಿನಿಮಾ ಪಡುಬಿದ್ರೆಯಲ್ಲಿ ಓಪನ್ ಆಯಿತು ಈ ಪಡುಬಿದ್ರೆಯ ಟಿಕೆಟ್ ದರ ಎಷ್ಟು ಅಂತ ನಾವು ನೋಡಿದ್ರೆ 236 ರೂಪಾಯಿ ಇದು ಸಾಮಾನ್ಯ ದರ ಈ 236 ರೂಪಾಯಿಯಲ್ಲಿ ಒಬ್ರು ಇಬ್ರು ಸಿನಿಮಾಗೆ ಹೋಗ್ಬೋದು ಅಥವಾ ಕಾಲೇಜ್ ಸ್ಟೂಡೆಂಟ್ಗಳು ಬರ್ಬೋದು ಇದನ್ನ ಹೊರತುಪಡಿಸಿ ಫ್ಯಾಮಿಲಿ ಆಡಿಯನ್ಸ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ನೋಡೋದಕ್ಕೆ ಪುತ್ತೂರಿನಲ್ಲಿ ಸಾಧ್ಯನ ಅಂತ ಕೇಳಿದ್ರೆ ಯಾಕೋ ಅಸಾಧ್ಯ ಅಂತ ಅನಿಸುತ್ತೆ ಅದಕ್ಕೆ ಕಾರಣ ಮತ್ತೇನೂ ಅಲ್ಲ ಟಿಕೆಟ್ ದರ ಟಿಕೆಟ್ ದರವನ್ನ ಕೊಂಚ ಇಳಿಸಿದ್ರೆ ಒಂದು 150 ರೂಪಾಯಿಯಿಂದ 200 ರೂಪಾಯಿಯ ಒಳಗಡೆ ಟಿಕೆಟ್ ದರವನ್ನ ನಿಗದಿ ಮಾಡಿದ್ರೆ ಎಲ್ಲಾನು ಸಾಧ್ಯ ಇದೆ ಹೀಗಾಗಿ ಸಾಮಾನ್ಯ ವರ್ಗದ ಪ್ರೇಕ್ಷಕರಿಗೆ ಬೇಕಾಗಿರುವುದು ಇದೇ ಅರುಣ ಚಿತ್ರಮಂದಿರ ಇಲ್ಲಿ 80 ರೂಪಾಯಿ ಹಾಗೆ 100 ರೂಪಾಯಿ ಟಿಕೆಟ್ ದರ ಇದೆ ಈ 80 ರೂಪಾಯಿಯಿಂದ 100 ರೂಪಾಯಿ ಟಿಕೆಟ್ ದರ ಯಾವುದೇ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಇದೇ ನಾವು ಚೆನ್ನೈಗೆ ಹೋದ್ರೆ ಇದೇ ಪಿವಿಆರ್ ಚಿತ್ರಮಂದಿರದಲ್ಲಿ ಇರುವಂತಹ ಮುಂಭಾಗದ ರೋನ ಟಿಕೆಟ್ ದರ ಕೇವಲ 62 ರೂಪಾಯಿ ಇನ್ನು ಇದೇ ಬೆಂಗಳೂರಿಗೆ ಬಂದ್ರೆ ಕೆಲವೊಮ್ಮೆ ವೀಕೆಂಡ್ ಅನ್ನ ಹೊರತುಪಡಿಸಿ 112 ರೂಪಾಯಿಗೆ ಟಿಕೆಟ್ ಸಿಗುತ್ತೆ ಆದರೆ ಅವಿಭಜಿತ ದಕ್ಷಿಣ ಕನ್ನಡವನ್ನ ಗಮನಿಸಿದ್ರೆ 112 ರೂಪಾಯಿಗೆ ಸಿನಿಮಾವನ್ನ ಪ್ರದರ್ಶನ ಮಾಡುವ ಒಂದೇ ಒಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇಲ್ಲ 150 ರೂಪಾಯಿಗಾದ್ರೂ ಸಿನಿಮಾವನ್ನ ಪ್ರದರ್ಶನ ಮಾಡಿದ್ರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಕ್ಕೂ ಕೂಡ ಪುತ್ತೂರಿನಲ್ಲಿ ಸಿನಿಮಾ ಪ್ರೇಕ್ಷಕರು ಬರುವುದಕ್ಕೆ ಸಾಧ್ಯ ಒಂದು 100 ಮಂದಿಯಲ್ಲಿ ಒಂದು 50 ಮಂದಿ ಆದ್ರೂ ಬರ್ತಾರೆ ಆದ್ರೆ ಇಲ್ಲಿ 200 ರೂಪಾಯಿ 250 ರೂಪಾಯಿ ಅಂತ ಆದ್ರೆ ಒಂದು ಸಣ್ಣ ಫ್ಯಾಮಿಲಿಯಲ್ಲಿ 4 ಮಂದಿ ಆದ್ರೂ ಇದ್ದೇ ಇರ್ತಾರೆ ಈ 4 ಮಂದಿ 1000 ರೂಪಾಯಿ ಕೇವಲ ಟಿಕೆಟ್ಗಾಗಿ ಖರ್ಚು ಮಾಡೋದಕ್ಕೆ ಸಾಧ್ಯನಾ ಅದು ಪುತ್ತೂರಿನಲ್ಲಿ ಸಾಧ್ಯನೇ ಇಲ್ಲ 1000 ರೂಪಾಯಿ ಟಿಕೆಟು ಮತ್ತೊಂದು 1000 ರೂಪಾಯಿ ಸ್ನ್ಯಾಕ್ಸ್ ಒಂದು ವಾರದ ದುಡಿಮೆಯನ್ನ ಸಿನಿಮಾಗಾಗಿ ಇಡೋದಕ್ಕೆ ನಮ್ಮ ಪುತ್ತೂರಿನ ಮಂದಿ ಅಂತೂ ಸುತಾರಾಮ್ ಒಪ್ಪೋದಿಲ್ಲ ಅದು ಯಾವುದೋ ಬಹುನಿರೀಕ್ಷಿತ ಕಾಂತಾರದಂತ ಸಿನಿಮಾ ಬಂದ್ರಷ್ಟೇ ಇದು ವರ್ಕೌಟ್ ಆಗುತ್ತೆ ಅಂದ್ರೆ ಈ ದರ ವರ್ಕೌಟ್ ಆಗುತ್ತೆ ಹಾಗಂತ ನಾವು ಚಿತ್ರಮಂದಿರದವರ ಬಗ್ಗೆ ಹೇಳ್ತಾ ಇಲ್ಲ ಬದಲಾಗಿ ಇರುವಂತ ಸತ್ಯಾಂಶವನ್ನ ಹೇಳ್ತಾ ಇದ್ದೀವಿ ಪುತ್ತೂರಿನ ಜನತೆಗೆ ನೀವು 250 ರೂಪಾಯಿ ಟಿಕೆಟ್ ಅಲ್ಲಿ ಸಿನಿಮಾವನ್ನ ತೋರಿಸ್ತೀವಿ ಅಂತಾದ್ರೆ ಅದು ಕೇವಲ ಕ್ಷಣಿಕದ ಮಾತಾಗುತ್ತೆ ಹೀಗಾಗಿ ಅರುಣ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆಯಾಗುವುದಕ್ಕೆ ಸಾಧ್ಯವಿಲ್ಲ ಅದೇನೇ ಇರಲಿ ಚಿತ್ರಮಂದಿರಗಳು ಒಂದೊಂದಾಗಿ ಕಣ್ಮುಚ್ಚುತ್ತಿರುವಂತಹ ಕಾಲಘಟ್ಟದಲ್ಲಿ ಭಾರತ್ ಸಿನಿಮಾದವರ ನಡೆ ನಿಜವಾಗ್ಲೂ ಶ್ಲಾಘನೀಯ ಹಾಗೆ ಪ್ರತಿಯೊಬ್ಬ ಚಿತ್ರ ಪ್ರೇಮಿ ಕೂಡ ಭಾರತ್ ಸಿನಿಮಾದವರಿಗೆ ಸಲಾಂ ಹೊಡಿಲೇಬೇಕು ಆದರೆ ಟಿಕೆಟ್ ದರವನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಮಗದೊಂದಿಷ್ಟು ಫ್ಯಾಮಿಲಿ ಆಡಿಯನ್ಸ್ಗೆ ಈ ಚಿತ್ರಮಂದಿರ ಮಗದಷ್ಟು ರೀಚ್ ಆಗುತ್ತೆ ಹಾಗೆ ಭಾರತ್ ಸಿನಿಮಾ ಪುತ್ತೂರಿನಲ್ಲಿ ನಿರ್ಮಾಣವಾಗಿರೋದ್ರಿಂದ ಅರುಣ ಚಿತ್ರಮಂದಿರಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅದೇನೇ ಇರಲಿ ಇದೇ ರೀತಿ ಪ್ರತಿ ಊರುಗಳಲ್ಲೂ ಕೂಡ ಭಾರತ್ ಸಿನಿಮಾ ತಲೆ ಎತ್ತಿ ನಿಲ್ಲಿ ಹಾಗೆ ಬಹುದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅನ್ನೋದೇ
ನಮ್ಮಾಶಯ. ನಮಸ್ಕಾರ. ಇದೇ ಬೀಚ್ ರೋಡಿನಲ್ಲಿದ್ದಂತಹ ವಿನಾಯಕ ಚಿತ್ರಮಂದಿರ ವರ್ಷದೊಳಗಡೆ ಬೀಗ ಹಾಕಿತು. ಫ್ಯಾಮಿಲಿ ಆಡಿಯನ್ಸ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ನೋಡೋದಕ್ಕೆ ಪುತ್ತೂರಿನಲ್ಲಿ ಸಾಧ್ಯನ ಅಂತ ಕೇಳಿದ್ರೆ, ಸಾಮಾನ್ಯ ವರ್ಗದ ಪ್ರೇಕ್ಷಕರಿಗೆ ಬೇಕಾಗಿರುವುದು ಇದೇ ಅರುಣ ಚಿತ್ರಮಂದಿರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.